See guys, 2018 nalli, okay na, sale of a partnership firm to a joint stock company ge one 14 marks question kodidare. Tumba interesting agide. First question odana, aagalinda yenen maadbeku anta nu yochane maadu. A, B and C were partnership sharing profits and losses in the ratio 4:3:1 respectively. On 31st March 2018, they agreed to sell their business to a limited company. The position on that date was as follows. Balance sheet kodidare, liability side creditors, loan from bank, capital, ABC. Assets are the land, building, furniture, data, stock and cash. Is kodidare. The company took the following assets at the valuation shown below. Okay na? Land and building 44,000, furniture 22,000, data 28,000, stock 24,000, goodwill 8,000. The company also agreed to pay creditors, which was agreed at rupees 15,400. The company paid 3,300 equity shares of Demi, the balance in cash. The expenses amounted to rupees 1,000, prepared necessary ledger accounts in the books of firm. First, one is ABC partnerships perform it. ABC is a partnership. Our business is a our partnership firm is a company. Okay, now, our balance sheet is land, building, furniture, data, stock. ಆದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟು ಹೋಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಷ್ಟು ಅಸೆಟ್ಸ್ ನ ಕಂಪನಿಗ ಮಾರ್ಬಿಟ್ಟಿದ್ದಾರೆ. ಹಾಗೆ ಕ್ರೆಡಿಟರ್ಸ್ ಗೆ 15,400 ರೂಪಾಯಿ ಅಂತ ಹೇಳಿ ಅದನ್ನು ಕೂಡ ನೀವೇ ಕೊಟ್ಬಿಡಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ನೋಡಿ, ಇಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಸಾಲ 16,000 ರೂಪಾಯಿ ಕೊಡ್ಬೇಕಾಗಿತ್ತು ಕ್ರೆಡಿಟರ್ಸ್ ಗೆ. ಆ ಫಾರ್ಮ್ ಏನ್ ಹೇಳ್ತು ಅಂದ್ರೆ ಕಂಪನಿಗೆ, ಸ್ವಾಮಿ ಕ್ರೆಡಿಟರ್ಸ್ ಗೂ ನೀವೇ ಕೊಟ್ಬಿಡಿ, ನಮ್ಮ ಹತ್ರ ದುಡ್ಡು ಏನೂ ಇಲ್ಲ, ಒಂದ್ ಕೆಲಸ ಮಾಡಿ ಅಸೆಟ್ಸ್ ಜೊತೆಯಲ್ಲಿ ಸಾಲನೂ ತಗೊಂಡ್ಬಿಡಿ, ನಾವು ಬೇಕಾದ್ರೆ ನಾವು ಎಷ್ಟು ಸಾಲ ಕೊಡ್ಬೇಕಲ್ವಾ, ಆ ಕೊಡ್ಬೇಕಾದ್ರೆ ನಾವು ಕೊಡ್ಬೇಕಾದ್ರೆ ಅಮೌಂಟಲ್ಲಿ ನಮ್ಮ ಅಸೆಟ್ಸ್ ಕೊಡ್ತಾ ಇದೀವಲ್ಲ ಅದ್ರಲ್ಲಿ ಮೈನಸ್ ಮಾಡ್ಕೊಂಡು ಮಿಕ್ಕಿದ್ ಕೊಡಿ ಅಂತ ಹೇಳಿದ್ರು. ಕಂಪನಿ ಒಪ್ಕೊಳ್ಳಿ, ಆಯ್ತಪ್ಪ ನೋಡಪ್ಪ, ನಿನ್ನ ಅಸೆಟ್ಸ್ ಗೆ ಮತ್ತೆ ಆ ಕ್ರೆಡಿಟ್ ಕಾರ್ಡ್ಗೆ ತಗೊಂಡೋಗಿದ್ದಕ್ಕೆ ನಿನಗೆ 3,300 ಈಕ್ವಿಟಿ ಶೇರ್ಸ್ ಕೊಡ್ತೀನಿ 10 ರೂಪಾಯಿ ಪ್ರಕಾರ, ಇನ್ನು ಉಳಿದಿದ್ದನ್ನ ಕ್ಯಾಶ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಉಳಿದಿದ್ದು ಕ್ಯಾಶ್ ಅಂದ್ರೆ ಎಷ್ಟು, ಉಳಿದಿದ್ದು ಕ್ಯಾಶ್ ಎಷ್ಟು ಅಂತ ಗೊತ್ತಿಲ್ಲ. ಅದಕ್ಕೆ ಪರ್ಚೇಸ್ ಕನ್ಸಿಡರೇಷನ್ ಮಾಡ್ಬೇಕಾದ್ರೆ ಇದನ್ನ ನೆಟ್ ಅಸೆಟ್ ಮೆಥಡ್ ನಲ್ಲಿ ಮಾಡ್ತೀವಿ. ಯಾವ ಮೆಥಡ್ ಅಲ್ಲಿ ಮಾಡ್ತೀವಿ? ನೆಟ್ ಅಸೆಟ್ ಮೆಥಡ್ ಅಲ್ಲಿ. ಹಾಗಾದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪಿಸಿ, ಓಕೆನಾ? ಯಾವ ಮೆಥಡ್ ಅಲ್ಲಿ ಇದೆ? ನೆಟ್ ಅಸೆಟ್ ಮೆಥಡ್ ನಲ್ಲಿ ಇದೆ. ಫಸ್ಟ್ ಯಾವ್ಯಾವ ಅಸೆಟ್ಸ್ ತಗೊಂಡ್ ಹೋಗ್ತಾ ಇದಾರೆ, ಅಸೆಟ್ಸ್ ಟೇಕನ್ ಓವರ್, ಯಾವ್ಯಾವ ಅಸೆಟ್ಸ್ ತಗೊಂಡ್ ಹೋಗ್ತಾ ಇದಾರೆ ಅಂದ್ರೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಅಲ್ಲಿ 44,000 ಅಂತ ಹೇಳಿದ್ದಾರೆ. ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಹೇಳಿದ್ರೆ ಅದನ್ನೇ ತಗೊಳ್ಬೇಕಾಗುತ್ತೆ. ಏನು ಹೇಳಿಲ್ಲ ಅಂದ್ರೆ ಅವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದನ್ನ ತಗೊಳ್ತೀವಿ. ಮತ್ತೆ ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್ ನ 22,000 ತಗೊಂಡ್ ಹೋಗ್ತಾ ಇದಾರೆ. ನೋಡಿ, ಇಲ್ಲಿ ಕಡಿಮೆ ಆಯ್ತು, ಕರೆಕ್ಟಾ? ಬ್ಯಾಲೆನ್ಸ್ ಶೀಟ್ ಅಲ್ಲಿ 24 ಇದೆ, ಇಲ್ಲಿ 22 ಇದೆ. ಹಾಗೆ ಡೆಟಾಸ್ ನ ಎಷ್ಟು ತಗೊಂಡ್ ಹೋಗ್ತಾ ಇದಾರಂತೆ, 28,000 ರೂಪಾಯಿ ತಗೊಂಡ್ ಹೋಗ್ತಾರೆ. ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 30,000 ಇದೆ, ನಮಗ್ ಬೇಕಾಗಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ರೆ ಅದೇ ಫೈನಲ್, 24,000 ರೂಪಾಯಿ ಸ್ಟಾಕ್. ಹಾಗೆ ಕ್ಯಾಶ್ ಬಗ್ಗೆ ಏನು ಹೇಳಿಲ್ಲ ಸರ್ ಅಂದ್ರೆ, ಕ್ಯಾಶ್ ತಗೊಂಡ್ ಹೋಗ್ತಾ ಇಲ್ಲ ಕಂಪನಿ, ಕ್ಯಾಶ್ ಅನ್ನ ತಗೊಂಡು ಹೋಗ್ತಾ ಇಲ್ಲ. ಇಷ್ಟು ಅಸೆಟ್ಸ್ ಜೊತೆಗೆ ಗುಡ್ ವಿಲ್ ಬೇರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗುಡ್ ವಿಲ್ ಬೆಲೆ ಎಷ್ಟಿದೆ ಅಂತ, 8,000 ಇದೆಯಂತೆ. ಹಾಗಾದ್ರೆ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ, 20, 26, 6, 8, 12 ಅಲ್ಲಿಗೆ 1,26,000 ರುಪೀಸ್ ಟೋಟಲ್ ಅಸೆಟ್ಸ್ ನ ತಗೊಂಡ್ ಹೋಗ್ತಾ ಇದಾರೆ. ಇದರಲ್ಲಿ ಲಯಬಿಲಿಟೀಸ್ ಬೇರೆ ತಗೊಂಡ್ ಹೋಗ್ತಾ ಇದ್ದಾರೆ, ಕರೆಕ್ಟಾ? ಯಾವ ಲಯಬಿಲಿಟಿ ತಗೊಂಡ್ ಹೋಗ್ತಾ ಇದಾರಂತೆ, ಬರೀ ಕ್ರೆಡಿಟರ್ಸ್ ಮಾತ್ರ ತಗೊಂಡ್ ಹೋಗ್ತಾ ಇದಾರಂತೆ, ಕರೆಕ್ಟಾ? ಕ್ರೆಡಿಟರ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಹೇಳಿದ್ದಾರೆ, 15,400 ಗೆ ತಗೊಂಡ್ ಹೋಗ್ತಾ ಇದಾರಂತೆ. ಹಾಗಾದ್ರೆ ಇನ್ನೆಷ್ಟು ಬರುತ್ತಪ್ಪ ಅಂದ್ರೆ, 1,10,600 ರುಪೀಸ್ ಬರುತ್ತೆ. 1,10,600 ರುಪೀಸ್ ಇದನ್ನ ಏನಂತ ಕರಿತೀವಿ, ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಈಗ ಈ 1,10,600 ರೂಪಾಯಿನ ಯಾವ್ಯಾವ ತರ ಕೊಡ್ತಾ ಇದಾನಂತೆ, ಅವನೇ ಹೇಳ್ತಾ ಇದ್ದಾನೆ, 3,300 ರೂಪಾಯಿ 10 ರೂಪಾಯಿ ಪ್ರಕಾರ ಈಕ್ವಿಟಿ ಶೇರ್ಸ್ ಕೊಡ್ತೀನಿ, ಉಳಿದಿದ್ದನ್ನ ಕ್ಯಾಶ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಹಾಗಾದ್ರೆ ನೋಡಿ,
payment of PC andru onde, discharge of PC andru onde. Okay na? Discharge of PC nandi, ega total PC yes kod bekappa 1,10,600 kod beku. Idrali equity share capital yes kod ta idivi andre 3,300 equity shares 10 rupay prakara 33,000 rupay equity share capital kodta idivi. Correct ah? ಇನ್ನು ಮಿಕ್ಕಿದ್ದು 77,600 ರೂಪಾಯಿನ ಏನ್ರಲ್ಲಿ ಕೊಡ್ತಾ ಇದೀವಿ ಬ್ಯಾಲೆನ್ಸ್ ಇನ್ ಏನೋ ಕ್ಯಾಶ್ ಏನೋ ಮಾತಾಡಲ್ಲ ಅರ್ಥ ಆಗಿಲ್ವಾ ಅರ್ಥ ಆಯ್ತಲ್ವೋ ನೋಡಿ ಒಟ್ಟು 1,10,600 ರೂಪಾಯಿ ಟೋಟಲ್ ಪಿಸಿ ಕೊಡ್ಬೇಕು ಅವನ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾನೆ 3,300 ಈಕ್ವಿಟಿ ಶೇರ್ಸ್ ನ 10 ರೂಪಾಯಿ ಪ್ರಕಾರ ಕೊಡ್ತೀನಿ ಉಳಿದದ್ದನ್ನ ಕ್ಯಾಶ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಉಳಿದಿದ್ದು ಕ್ಯಾಶ್ ಎಷ್ಟು 77,600 ಬಂತು ಅಲ್ಲಿಗೆ ಎಷ್ಟು ಕೊಡಬೇಕು ಅಂತ ಗೊತ್ತಾಯ್ತು ಕರೆಕ್ಟ್ ಆ ಈಗ ನಾವು ಏನು ಕೇಳಿದ್ದಾರೆ ಅಂದ್ರೆ ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಫರ್ಮ್ ಕರೆಕ್ಟ್ ಆ ಏನ್ ಲೆಡ್ಜರ್ ಮಾಡ್ತೀವಿ ಸರ್ ಅಂದ್ರೆ ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನು ಮಾಡ್ತೀವಿ ಏನಿದು ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ ರಿಯಲೈಸೇಷನ್ ಅಕೌಂಟ್ ಹೆಂಗಿರುತ್ತೆ ಅಂದ್ರೆ ನೋಡಿ ಹಿಂಗೆ ಇರುತ್ತೆ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಅಸೆಟ್ಸ್ ಕೊಟ್ಟಿದ್ದಾರೆ ಹೇಳಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು ಬೆಲೆ ಇದೆ 36,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅದನ್ನ ಮಾತ್ರ ತಗೋಬೇಕು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ತಗೋಬಾರ್ದು ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 24,000 ಡೆಟರ್ಸ್ 30,000 ಸ್ಟಾಕ್ 26,000 ನೋಡಿ ಕ್ಯಾಶ್ ಮಾತ್ರ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಕಂಪನಿ ಕ್ಯಾಶ್ ನ ತಗೊಂಡೋಗ್ತಾ ಇಲ್ಲ ತಗೊಂಡೋಗ್ತಾ ಇದೆಯಾ ಇಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ನಾನೇ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅನ್ಕೊಳ್ಳಿ ನನ್ನದು ಲ್ಯಾಂಡು ಬಿಲ್ಡಿಂಗು ಫರ್ನಿಚರ್ ಡೆಟಾರ್ದು ಮತ್ತೆ ಸ್ಟಾಕ್ ಇಷ್ಟು ಬೇರೆ ನಂದು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಓಕೆನಾ ಕ್ರೆಡಿಟರ್ಸ್ದು ಎಸ್ ಇದಾರಪ್ಪ 16,000 ಇದು ನನ್ನ ಲಯಬಿಲಿಟೀಸ್ ನಾನು ಕೊಡ್ಬೇಕಾಗಿರೋ ಸಾಲ ಇದು ನನ್ನ ಹತ್ರ ಇರೋ ಅಸೆಟ್ಸ್ ಬೆಲೆ ನನ್ ಪ್ರೈಸ್ ಇದು ಲಯಬಿಲಿಟೀಸ್ ನಾನು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಅರ್ಥ ಆಗ್ತಿದ್ಯಾ ಪಕ್ಕನಾ ಎಸ್ ಸರ್ ಇಷ್ಟು ಲಯಬಿಲಿಟಿ ಇದೆ ನೀನು ಇದಕ್ಕೆ ಏನ್ ಕೊಡ್ತೀಯಾ ಅಂದ್ರೆ ಪಿಸಿ ಎಷ್ಟು ಕೊಡ್ತಾ ಇದ್ದಾನೆ ಸಿ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತ ಬರೀತೀನಿ ನನಗೆ ಪರ್ಚೇಸಿಂಗ್ ಕಂಪನಿ ಒಟ್ಟು ಎಷ್ಟು ಕೊಡ್ಬೇಕು 1,10,600 ರೂಪಾಯಿ ಕೊಡ್ಬೇಕು ಕರೆಕ್ಟಾ ಮತ್ತೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ 1,000 ರೂಪಾಯಿ ಎಕ್ಸ್ಪೆನ್ಸಸ್ ಬೇರೆ ಆಗಿದೆ ಅಂತ ಹೇಳ್ತಾರೆ ಕರೆಕ್ಟಾ ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಎಷ್ಟು ಆಗಿದೆ ಅಂತ 1,000 ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದೆ ಕರೆಕ್ಟೇನಪ್ಪ ಈಗ ಯಾವ ಕಡೆ ಜಾಸ್ತಿ ಬರ್ತಾ ಇದೆ ಗೊತ್ತಾಗುತ್ತೆ ನಿಮ್ಗೇನಾದ್ರು ಹಾಗೆ ರೈಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ ಅಂತ ಅನ್ಕೋಣ ಓಕೆನಾ ಈಗ ಜಾಸ್ತಿ ಇದೆ ಅಂದ್ರೆ 1,26,600 ರೂಪಾಯಿ ಇದೆ 1,26,600 ಟೋಟಲ್ ಮಾಡಿ ಮಾಡಿದ್ರೆ 7, 11, 17, 19, 20, 21, 22, 23, 24, 25, 26, 27, 28, 29, 30,000 ರೂಪಾಯಿ ಕರೆಕ್ಟ್ ಆಗಿ ಬರ್ತಾ ಇದೆ ಓಕೆನಾ ಹಾಗಾದ್ರೆ ಇದನ್ನ ಏನಂತ ಕರಿತೀನಿ ಪ್ರಾಫಿಟ್ ಅಂತ ಕರಿತೀನಿ ಯಾವ್ದೇ ಪ್ರಾಫಿಟ್ ಯಾವ್ದೇ ಲಾಸ್ ಆಗ್ಲಿ ಪಾರ್ಟ್ನರ್ಸ್ ಗೆ ತಾನೇ ಸೇರ್ಬೇಕು ಅದಕ್ಕೆ ನಾನೇನ್ ಮಾಡ್ತೀನಿ ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀನಿ ಓಕೆನಾ ಇದೇನಿದು ಪ್ರಾಫಿಟ್ ಕ್ಲಿಯರ್ ಆ 9,600 ರೂಪಾಯಿ ಪ್ರಾಫಿಟ್ ಬಂದಿದೆ ಆ ಪ್ರಾಫಿಟ್ ನ ಯಾರಿಗೆ ಹಾಕಿದ್ದೀನಿ ಪಾರ್ಟ್ನರ್ಸ್ ಗೆ ಹಾಕಿದ್ದೀನಿ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತೀನಿ ಎಷ್ಟು ಜನ ಪಾರ್ಟ್ನರ್ಸ್ ಇದಾರಪ್ಪ ಎ ಬಿ ಮತ್ತೆ ಸಿ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ ಕರೆಕ್ಟಾ ಎ ಬಿ ಮತ್ತೆ ಸಿ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ ಕರೆಕ್ಟಾ ಈಗ ಒಬ್ಬೊಬ್ಬರದ್ದು ಪಾರ್ಟ್ನರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ 40,000 ಹೌದಾ ಇಷ್ಟು ಕ್ಯಾಪಿಟಲ್ ಇದೆ ಕರೆಕ್ಟ್ನಾ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ 9,600 ಬಂದಿದೆ ಕರೆಕ್ಟಾ ಇದನ್ನ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ ಅಲ್ವಾ ಈಗ 9,600 ರೂಪಾಯಿನ
ಅವರದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 4:3:1 ಅಂತ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ನೋಡಿ 4:8, 3:8, 1:8 ಸರ್ 8 ಎಲ್ಲಿಂದ ಬಂತು ಸರ್ 4, 3, 7, 7, 1, 8 ಓಕೆನಾ ಅರ್ಧ ಎಷ್ಟು ಬರುತ್ತೆ ಹೇಳಿ ಬೇಕನೆ 9000 ಅಲ್ಲಿ ಅರ್ಧ ಎಷ್ಟು 4,800 ಓಕೆನಾ ಬೇಕನೆ ಎಷ್ಟು ಬರುತ್ತೆ ಇದರಲ್ಲಿ ಅರ್ಧ 2400 ಇದರದ್ದು 1200 ಕ್ಯಾಲ್ಕುಲೇಟರ್ ಕೊಟ್ಬಿಡಿ ನಾನು ಮಾಡ್ಕೊತೀನಿ ಎಷ್ಟು 9600 × 3/8 3600 ಹಾಗಾದ್ರೆ ಇದು 1800 ಕರೆಕ್ಟ ನೀವು ಫಾಸ್ಟ್ ಆಗಿಲ್ಲ ಫಾಸ್ಟ್ ಆಗಿರ್ಬೋದು ಕ್ಯಾಲ್ಕುಲೇಟರ್ ತರಲ್ಲ ಓಕೆನಾ ಇರ್ಲಿ ಈಗ ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ ಇಲ್ಲಿ ಹಾಕಿದ್ದೀವಿ ಹೌದಾ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬಂದಿರೋ ಪ್ರಾಫಿಟ್ ಅನ್ನ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಲ್ಲಿ ಹಂಚಿದೀವಿ ಕರೆಕ್ಟ್ ಏನಪ್ಪ ಕೊಟ್ಟಿದ್ದೇವ ಇಲ್ವಾ ಕೊಟ್ಟಿದ್ದೀವಿ ಈಗ ಒಟ್ಟು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ನೋಡೋಣ ಒಬ್ಬೊಬ್ಬರಿಗೆ 44,800 ಇವನಿಗೆ 33,600 ಇವನಿಗೆ 27,200 ಇಷ್ಟಿಷ್ಟು ಕ್ಯಾಶ್ ಕೊಡ್ಬೇಕು ಕರೆಕ್ಟ್ ಏನಪ್ಪ ಕೊಡ್ಬೇಕಾ ಬೇಡವಾ ಕೊಡ್ಲಿಲ್ಲ ಅಂದ್ರೆ ಬಿಡ್ತಾರ ಕೇಸ್ ಆಗ್ತಾರೆ ಈಗ ನಮ್ ಕ್ವಶನ್ ಏನ್ ಗೊತ್ತಾ 27,200 ಇಷ್ಟಿಷ್ಟು ಕೊಡ್ಬೇಕು ಈಗ ಕೊಡ್ಬೇಕಾಗಿರೋದನ್ನ ನೋಡಿ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ಈ ಪಾರ್ಟ್ನರ್ಸ್ ಗೆ ಕಂಪನಿ 33,000 ರೂಪಾಯಿ ಅಷ್ಟು ಏನ್ ಕೊಡ್ತಾ ಇದಾರೆ ಶೇರ್ಸ್ ಕರೆಕ್ಟ್ ಹಾಗಾದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ ಕಂಪನಿ ಕರೆಕ್ಟಾ ಒಟ್ಟು 33,000 ತಾನೇ ಕೊಡ್ತಾ ಇರೋದು 33,000 × 4/8 3/8 1/8 ಅದೇ ರೇಷನ್ ಅಲ್ಲೇ ಕೊಟ್ಬೋಣ ಮೂರು ಜನಕ್ಕೂ ನೋಡಪ್ಪ ನಿಮ್ಗೆ ಕೊಡ್ಬೇಕಾಗಿರೋ ಕ್ಯಾಪಿಟಲ್ ಅಲ್ಲಿ ಕಂಪನಿ ಕೊಟ್ಟಿರೋ ಶೇರ್ಸ್ ಅನ್ನ ನಿಮ್ಮ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಲ್ಲಿ ಕೊಡ್ತಾ ಇದೀನಿ ಅಂತ ಹೇಳ್ತೀನಿ ಎಷ್ಟು ಬರುತ್ತೆ ಬೇಕು ಹೇಳಿ 16,500 16,500 33,000 × 3/8 12,375 12,375 ನನ್ ಕಾಯಕ್ ಆಗಲ್ಲ ಬೇಕು ಹೇಳ್ಬೇಕು ಇಲ್ಲ ನನ್ ಕ್ಯಾಲ್ಕುಲೇಟ್ ಕೊಡಿ ನನ್ ಕ್ಯಾಲ್ಕುಲೇಟ್ ಮಾಡಿ 4,125 ನೋಡಿ ಇವ್ರಿಗೆ 44,800 ರೂಪಾಯಿ ಟೋಟಲ್ ಕ್ಯಾಶ್ ದುಡ್ಡು ಕೊಡ್ಬೇಕಾಗಿತ್ತು ಅದರಲ್ಲಿ 16,500 ರೂಪಾಯಿ ಅಷ್ಟು ಶೇರ್ಸ್ ಕೊಟ್ಟಿದ್ದೀನಿ ಇನ್ನು ಉಳಿದಿದ್ದನ್ನ ಏನಾದ್ರು ಕೊಡ್ತೀನಿ ಕ್ಯಾಶ್ ಅಲ್ಲಿ ಕೊಡ್ತೀನಿ ಕರೆಕ್ಟಾ 8 6 8 14 1 2 2 4 28,300 ರೂಪಾಯಿ ಇದನ್ನ ಏನಾದ್ರು ಕೊಡ್ತಾ ಇದೀನಿ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದೀನಿ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತಾನೆ ಕರೀತೀನಿ ಓಕೆನಾ ಈಗ ಇವನಿಗೆ 33,000 ಕೊಡ್ಬೇಕು ಆಲ್ರೆಡಿ ಶೇರ್ಸ್ ಅಲ್ಲಿ ಎಷ್ಟು ಕೊಟ್ಟಿದ್ದೀವಿ 12,375 ಕೊಟ್ಟಿದ್ದೀವಿ ಅಲ್ಲಿಗೆ ಎಷ್ಟು ಬರುತ್ತೆ 27,200 − 10 = 23,075 ಇಷ್ಟು ಕ್ಯಾಶ್ ಕೊಟ್ಟಿದ್ದೀವಿ ಅಲ್ಲಿಗೆ ಪಾರ್ಟ್ನರ್ಸ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿವಿ ಆದ್ರೆ ಬ್ಯಾಲೆನ್ಸ್ ಶೀಟ್ ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನನಗೂ ನಿಮ್ಗೂ ಏನ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸಲ್ಲ ಬಿಡಿ ನನಗ ಅನ್ಸುತ್ತೆ ಯಾಕೆಂದ್ರೆ ಇರೋ ಅಸೆಟ್ಸ್ ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ಕ್ರೆಡಿಟರ್ಸ್ ಕೂಡ ಕಂಪನಿನೇ ತಗೊಂಡೋಗಿದೆ ಆದ್ರೆ ಬ್ಯಾಂಕ್ ಲೋನ್ ಇದೆ ಲೋನ್ ಯಾರು ಕೊಡಿದ್ರು ಬ್ಯಾಂಕ್ ಲೋನ್ ಯಾರು ಕೊಡ್ಬೇಕು ಹೌದು ತಾನೆ ಎಸ್ ಅಲ್ ಲೋನ್ ಅದಕ್ಕೆ ನಾವೇನ್ ಮಾಡಂದ್ರೆ ಒಂದ್ ಚಿಕ್ಕದೊಂದು ಕ್ಯಾಶ್ ಅಕೌಂಟ್ ಹಾಕೋಣ ಏನ್ ಹಾಕೋಣ ಕ್ಯಾಶ್ ಅಕೌಂಟ್ ನೋಡಿ ನಮ್ಗೆ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಹೇಳಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ ಅಂದ್ರೆ 4,000 ರೂಪಾಯಿ ಕ್ಯಾಶ್ ಇದೆ ಕರೆಕ್ಟಾ ಹಾಗೆ ಪರ್ಚೇಸಿಂಗ್ ಕಂಪನಿ ಹೌದಾ ಒಟ್ಟು ಪಿಸಿ ನಲ್ಲಿ ಎಷ್ಟು ಕ್ಯಾಶ್ ಕೊಡ್ತಾ ಇದೆ 77,600 ರೂಪಾಯಿ ಕ್ಯಾಶ್ ಕೊಡ್ತಾ ಇದೆ ಕರೆಕ್ಟ್ ನಾ
टोटल ओपनिंग बैलेंस नम हर 4,000 कैश पर्चेसिंग कंपनी 77,600 रूपाय कैश को करेक्टा फस्ट लोन को लोन फ्रम बैंक को लोन को एक्सपेन्सस् अंत 1,000 रूपाय खर्च आगे करेक्ट आगदिया अदू आगे नो एक्सपेन्स 1,000 आगे आगे एक्सपेन्स न पेमेंट करेक्ट ಈಗ ನಮ್ಮ ಹತ್ರ ಇರೋ ದುಡ್ಡು ಒಟ್ಟು ಎಷ್ಟಪ್ಪ ಅಂದ್ರೆ 81,600 ರೂಪಾಯಿ ಕ್ಯಾಶ್ ಇತ್ತು ಈ 81,600 ರೂಪಾಯಿ ಕ್ಯಾಶ್ ಅಲ್ಲಿ ಓಕೆನಾ ಕ್ಯಾಶ್ ಯಾರಿಗೆ ಪಾರ್ಟ್ನರ್ ಎ ಅಕೌಂಟ್ ಗೆ ಎಷ್ಟಾಗ್ತಿದೀವಿ 28,300 ರೂಪಾಯಿ ಕ್ಯಾಶ್ ಕೊಡ್ತಾ ಇದೀವಿ ಕರೆಕ್ಟಾ ಪಾರ್ಟ್ನರ್ ಬಿ ಗೆ ಎಷ್ಟು ಕೊಡ್ತಾ ಇದೀವಿ 21,225 ರೂಪಾಯಿ ಕೊಡ್ತಾ ಇದೀವಿ ಪಾರ್ಟ್ನರ್ ಸಿ ಗೆ 23,075 ರೂಪಾಯಿ ಕೊಡ್ತಾ ಇದೀವಿ ಇಷ್ಟು ಟೋಟಲ್ ಮಾಡಿದ್ರೆ ಇಷ್ಟು ಬರಬೇಕು ನೋಡಿ ನೋಡಿ ಬೇಕನೆ ಮಕಾನ್ ನೋಡ್ತೀರಾ ಕರೆಕ್ಟ್ ಆಗಿದೆ ಓಕೆನಾ ಬರ್ಕೊಳ್ಳಿ